ನಲವತ್ತು ವರ್ಷಗಳ ಬಳಿಕ ಕೆರೆ ತುಂಬುತ್ತೆ ಅಂದರೆ ಆಶ್ಚರ್ಯ ಆಗುತ್ತೆ ಅಲ್ವಾ? ಎಲ್ಲರೂ ಕೂಡ ಖುಷಿ ಪಡ್ತಾರೆ ಆ ಭಾಗದಲ್ಲಿರುವಂಥ ಜನ, ಬಟ್ ಕೆಲವು ಕಡೆಗಳೆಲ್ಲ ಕಣ್ಣೀರಾಗ್ತಾ ಇದ್ದಾರೆ. ಚಿತ್ರದುರ್ಗ ಜಿಲ್ಲೆಯಲ್ಲಿ ಸತತ ಮಳೆಗೆ ಕೆರೆಗಳೆಲ್ಲ ಭರ್ತಿಯಾಗಿದೆ. 40 ವರ್ಷಗಳ ನಂತರ ಈಗ ಹಿರಿಯೂರು ತಾಲೂಕಿನ ಧರ್ಮಾಪುರ ಕೆರೆ ತುಂಬಿದೆ. ಕೆರೆ ಕೋಡಿ ಬಿದ್ದು ನೀರನ್ನು ನೋಡೋಕ್ಕೆ ಜನ ಮುಗಿಬಿದ್ದಿದ್ದಾರೆ. ಧರ್ಮಾಪುರ ಕೆರೆ 44 ಹಳ್ಳಿಗಳ ಜೀವನಾಡಿ ಇತ್ತು, ಅದು ಇದ್ದಿರೋದು. ಸ್ಥಳೀಯರು ಜನಪ್ರತಿನಿಧಿಗಳಿಂದ ಈಗ ಗಂಗೆ ಪೂಜೆಯನ್ನು ಮಾಡ್ತಾ ಇದ್ದಾರೆ. ನೋಡಿ ಇಲ್ಲಿ ಎಷ್ಟು ಜನ ಸೇರಿಕೊಂಡಿದ್ದಾರೆ. ಅದೇ ರೀತಿಯ ಸಂಭ್ರಮದ ವಾತಾವರಣ 40 ವರ್ಷಗಳ ನಂತರ ತುಂಬಿದೆ ಅಂತಂದರೆ, 40 ವರ್ಷದ ಬಳಿಕ ಒಂದು ಕೆರೆ ಕೋಡಿ ಬೀಳುತ್ತೆ ಅಂತಂದರೆ ಅದನ್ನು ಈಗೂ ಸಂಭ್ರಮಾಚರಣೆ ಮಾಡಬಹುದಾ ಅಂತ ತೋರಿಸ್ಕೊಟ್ಟವರು ಈಗ ಈ ಚಿತ್ರದುರ್ಗ ಜಿಲ್ಲೆಯ ಹಿರಿಯೂರು ತಾಲೂಕಿನ ಧರ್ಮಾಪುರದವರು. ಆ ಧರ್ಮಾಪುರ ಕೆರೆ ಏನಿದೆ ಅವರೆಲ್ಲ ಈಗ ಖುಷಿಯಾಗ್ಬಿಟ್ಟಿದ್ದಾರೆ. ಸ್ಥಳೀಯರು ಜನಪ್ರತಿನಿಧಿಗಳೆಲ್ಲ ಪೂಜೆ ಮಾಡಿದ್ದಾರೆ, ಡಿಜೆ ಹಾಕಿ ಸಾಂಗ್ ಹಾಕಿ ಕುಣಿತಾ ಇದ್ದಾರೆ. ಖುಷಿಯಾಗದೆ ಇನ್ನೇನ್ರೇ ಆಗುತ್ತೆ? ಅವ್ರ ಊರಲ್ಲಿರುವಂಥ ಒಂದು ಕೆರೆ ತುಂಬ್ತಾ ಇದೆ, ಅದು 40 ವರ್ಷದ ನಂತರ ತುಂಬಿದೆ ಅಂತಂದರೆ ಸಹಜವಾಗಿ ಒಂದು ಹಬ್ಬದ ಸಂಭ್ರಮ ಅಲ್ಲಿದ್ದೇ ಇರುತ್ತೆ. ಅದಕ್ಕೆ ಇಡೀ ಊರಿನ ಜನ ಎಲ್ಲ ಬಂದಿದ್ದಾರೆ ನೋಡಿ, ಎಂಜಾಯ್ ಮಾಡಿ. ಹವಾಮಾನ ಇಲಾಖೆ ಹೇಳ್ತಾ ಇದೆ ದೀಪಾವಳಿ ಮುಗಿಯುವವರೆಗೂ ಕೂಡ ಇನ್ನೂ ಮಳೆ ಹೆಚ್ಚಾಗಿರುತ್ತೆ ಅಂತ ಹೇಳಿ. ಸೊ ಹಾಗಾಗಿ ನದಿ ತೀರದಲ್ಲಿರೋರು ಅಥವಾ ಸಿಟಿಯಲ್ಲಿರೋರು, ಕೆರೆ ಪಕ್ಕದಲ್ಲಿರೋರು ಎಲ್ಲೇ ಹೋಗಬೇಕಾದರೂ ಸ್ವಲ್ಪ ಎಚ್ಚರಿಕೆಯಿಂದ ಹುಷಾರಾಗಿರಿ. ಯಾರೂ ನಿಮ್ಮ ರಕ್ಷಣೆ ಮಾಡೋಕೆ ಬರೋದಿಲ್ಲ, ಬಂದರೆ ನಿಮ್ಮ ಅದೃಷ್ಟ, ಇಲ್ಲದ್ರೆ ಹೋಯಿತು ಅಂತ ಅರ್ಥ. ಹಾಗಾಗಿ ಮಳೆ ಜನರ ಮೇಲೆ ಮಾಡ್ತಾ ಇರುವಂಥ ಈ ವಾರ್ ಏನಿದೆ ಎಲ್ಲಿಗೆ ಹೋಗಿ ತಲುಪುತ್ತೋ ಗೊತ್ತಿಲ್ಲ.